ಇವತ್ತಿನ ದಿನ ನಿಮಗೆ ಒಂದು ಹಳೆಯದಾದ ಪುರಾತನವಾದ ಒಂದು ದೇವಸ್ಥಾನವನ್ನು ನಾನು ನಿಮಗೆ ತೋರ್ಸೋಕ್ಕೆ ಇವಾಗ ಕರ್ಕೊಂಬಂದಿದ್ದೀನಿ. ತುಂಬ ಹಳೆಯದು, ಸುಮಾರು 11ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಇದು ಎಲ್ಲಿದೆಯಪ್ಪ ಅಂತಂದರೆ ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕು ರಟ್ಟಿಹಳ್ಳಿ ಗ್ರಾಮದಲ್ಲಿದೆ. ಇದು ಹೆಸರೇನಪ್ಪ ಅಂತ ಅಂದರೆ ಕದಂಬರೇಶ್ವರ ದೇವಸ್ಥಾನ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತ್ರಿಕುಟಾಚಲ ದೇವಸ್ಥಾನ ಅಂದರೆ ಮೂರು ಶಿವಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 11ನೇ ಶತಮಾನದಲ್ಲೇ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನ ಇದು. ಮೂರ್ತಿಗಳು ಸಹಿತ ತುಂಬ ಚೆನ್ನಾಗಿದ್ದಾವೆ. ನೀವು ನೋಡ್ಕೊಂಡು ಹೋಗುವಂಥ ದೇವಸ್ಥಾನ, ನೀವು ಈ ಕಡೆ ರಟ್ಟೆಹಳ್ಳಿ ಅಥವಾ ಹಿರೇಕೇರೂರು ಸೈಡ್ ಬಂದರೆ ಹಿರೇಕೇರೂರಿಂದ ಒಂದು 15-16 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ತುಂಬ ಚೆನ್ನಾಗಿರೋ ಪುರಾತನವಾದ ಇತಿಹಾಸ ಇರುವಂತಹ ದೇವಸ್ಥಾನ. ಇದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಸೇವ್ ಮಾಡಿದ್ದಾರೆ, ಅಂದರೆ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಈ ದೇವಸ್ಥಾನವನ್ನು ಹೊಯ್ಸಳರು ಕಟ್ಟಿರುವುದು ಅನ್ನೋದಕ್ಕೆ ಒಂದು ಸಾಕ್ಷಿ ಸಹಿತ ಇದೆ. ಈಗಪ್ಪ ಅಂದರೆ ಅದನ್ನು ತೋರಿಸ್ತೀನಿ ನೋಡಿ. ಹೊಯ್ಸಳರ ಲಾಂಛನ ಸಹಿತ ಇಲ್ಲಿ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಳನು ಸಿಂಹವನ್ನು ಕೊಲ್ಲುತ್ತಿರುವ ಒಂದು ಕೆತ್ತನೆಯನ್ನು ನೀವು ನೋಡ್ಬೋದು. ನಿಮಗೆ ಗೊತ್ತು ಹೊಯ್ಸಳರ ಲಾಂಛನ ಇದು ಅಂತ. ಹಾಗೂ ಇಲ್ಲಿ ಈ ದೇವಸ್ಥಾನದ ಗೋಪುರ ಹೇಗಪ್ಪ ಕೆತ್ತನೆ ಮಾಡಿದ್ದಾರೆ ಅಂತ ಅಂದರೆ ಬೇರೆ ಬೇರೆ ನೃತ್ಯ ಸುಂದರಿಯರ ಕೆತ್ತನೆಗಳನ್ನು ಮಾಡಿದ್ದಾರೆ. ನೀವು ತುಂಬ ಇಷ್ಟ ಆಗುತ್ತೆ ನೋಡಿದರೆ, ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇವನ್ ನಾವು ಡ್ರಾಯಿಂಗ್ ಸಹಿತ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಪೆನ್ಸಿಲಲ್ಲಿ. ಆ ಥರ ಇಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ, ಅದು ಕಲ್ಲಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ಇನ್ನೊಂದು ಏನು ವಿಶೇಷಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ಶ್ರೀಕೃಷ್ಣನ ಕೆತ್ತನೆ ಸಹಿತ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತ್ರಿಕುಟಾಚಲ ದೇವಸ್ಥಾನ ಮೂರು ಬೇರೆ ಬೇರೆ ಶಿವಲಿಂಗಗಳಿದ್ದಾವೆ, ಬೇರೆ ಬೇರೆ ಕಡೆ ಇದೆ. ಕಂಠವೇ ಸುವರ್ಣ ಆಲಾಪವೇ ಆಭರಣ,
ಕಂಠವೆ ಸುವರ್ಣ ಆಲಾಪವೆ ಆಭರಣ ಶ್ರದ್ಧೆಯೇ ಗುರುವು ಸಾಧನೆಯೇ ಸಿರಿಯು ಶ್ರದ್ಧೆಯೇ ಗುರುವು ನಿಗರ್ಭವೇ ಚೆಲು ನಮ್ರತೆಯೇ ಗೆಲುವು ನಿಗರ್ಭವೇ ಚೆಲುವು ನಮ್ರತೆಯೇ ಗೆಲುವು ನಿಗರ್ಭವೆ ಚೆಲುವು ನಮ್ರತೆಯೇ ಗೆಲುವು ಸದಾಚಾರವೇ ಶಕ್ತಿ ಸಿದ್ಧಿಯೇ ಮುಕ್ತಿ ಸದಾಚಾರವೇ ಶಕ್ತಿ ಸಿದ್ಧಿಯೇ ಮುಕ್ತಿ